ಕಳೆದ ಜನವರಿ 26 ಒಂದು ರಾಯಚೂರಿನಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅಂಬೇಡ್ಕರ್ ಭಾವಚಿತ್ರವನ್ನು ತೆರವುಗೊಳಿಸಿದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಕಾನೂನು ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವಂತಹ ಸಂವಿಧಾನಕ್ಕೆ ಇದನ್ನು ಅವಮಾನ ಮಾಡಿದ್ದಾರೆ ಈ ಅವಮಾನ ಪ್ರಕರಣ ಇಡೀ ರಾಜ್ಯದಂತ ಮೂಲೆ ಮೂಲೆಗಳಲ್ಲಿ ಬುಗಿಲಿದೆ ಅನೇಕ ಜಿಲ್ಲೆಗಳು ತಾಲೂಕುಗಳು ಬಂದ್ ಮಾಡಲ ಮುಖಾಂತರ ಪ್ರತಿಭಟನೆ ನಡೆಯತಾ ಇದೆ ಹಳ್ಳಿಗಳಲ್ಲೂ ಕೂಡ ಪ್ರತಿಭಟನೆ ಮುಂದುವರೆದಿದೆ ಆದರೂ ಇನ್ನೂ ಕೂಡ ಈ ರಾಜ್ಯ ಸರ್ಕಾರ ಮತ್ತು ನ್ಯಾಯಾಂಗ ಇಲಾಖೆ ಇವೆರಡನ್ನೂ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸದಂತೆ ಕಾಣಿಸ್ತಾ ಇಲ್ಲ ಘಟನೆ ನಡೆದ ರಾಷ್ಟ್ರ ಮಟ್ಟದ ಸುದ್ದಿ ಆದರೂ ಕೂಡ ರಾಯಚೂರಿಗೆ ಒಬ್ಬರು ಹೈಕೋರ್ಟ್ ಜಡ್ಜ್ ಹೋಗ್ತಾರೆ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡಿ ಬಂದು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ ಅವರಿಗೆ ಸಲ್ಲಿಸ್ತಾರೆ ಸಲ್ಲಿಸಿದ ಮೇಲೆ ಕಳೆದ 4ನೇ ತಾರೀಕು ಚೀಫ್ ಜಸ್ಟಿಸ್ ಹೈಕೋರ್ಟ್ ಅವರ ನೇತೃತ್ವದಲ್ಲಿ ಫುಲ್ ಬೆಂಚ್ ಹೈಕೋರ್ಟಿನ ಫುಲ್ ಬೆಂಚ್ ಒಂದು ಸಿಟ್ಟಿಂಗ್ ಆಗುತ್ತೆ ಅದರಲ್ಲಿ ಸುಮಾರು 45 ಕ್ಕಿಂತ ಹೆಚ್ಚು ದೇಶ ಕೇಂದ್ರ ಹಮಾರಿ जो घटनाएं घट रही हैं, जो बाबा साहब के फोटो का जो अपमान किया गया है उसी के संबंध में ये प्रस्तावना लाई गई है। देखिए आप लोग आज देश के अंदर जो है ना ऐसे ऐसे हालात पैदा कर दे रहे हैं। बाबा साहब का संविधान जो बनाया गया है, संविधान को जो है ना बदलने की बात कर रहे थे, आज तक वो करें कि बात जो है ना फोटो को निकालने की बात करें, जबकि बाबा साहब ने जो हमें संविधान दिया है उसमें हर एक को अपना अपना हक, अपना अपना वो भी रहने का जो है ना हक अदा करने की बात कानून के जरिए बताई है। फिर भी ये लोग जो है ना ऐसे हरकतें कर रहे हैं। देखिए आप लोग जब रायचूर का एक जज इस तरीके की हरकत करता है कि बाबा साहब की फोटो हटाने तक जो है ना मैं पूजा नहीं करूंगा, झंडा वंदन नहीं करूंगा, बोला फिर बाजाबता फोटो हटा के बाजू रख दिया, ये वाकया होगा। उसी के संबंध में ये जब हुन्नाबाद तालुके में जब एक संगठन एक पार्टी की तरफ से पार्टी की ओर से जो है ना बहुजन समाज पार्टी का एक कार्यदर्शी जब मेमोरम देने जाता है तो 3 लाख रुपए करते हैं, तो ये लोग नौकरी कर रहे हैं कम फिरका प्रस्ती कर रहे हैं ज्यादा ही, क्योंकि देखिए आप लोग इनकी ड्यूटी क्या है। ये घटना एक घूमना बता है 22 तारीख घटने आद नंतर तहसीलदार ಅವರಿಗೆ ಎಲ್ಲೂ ಕೆಟ್ಟಾಗಿಲ್ಲ ಏನಾಗಿಲ್ಲ ಉದ್ದೇಶಪೂರ್ವಕವಾಗಿ ಮೊಟ್ಟಿಗೆ ಅದಕ್ಕೆ ಜಿಲ್ಲಾಡಳಿತ ತಹಸೀಲ್ದಾರಿಗೆ ಬಚಾವ್ ಮಾಡ್ಕೊಳ್ಳುವ ದೃಷ್ಟಿ ಇಲ್ಲ, ಅವರಿಗೆ ರಕ್ಷಣೆ ನೀಡುವ ಸಂದರ್ಭ ಅವರಿಗೆ ರಕ್ಷಣೆ ನೀಡ್ತದೆ ಅನ್ನೋದು ಕಾಣಿಸ್ತಾ ಇದೆ. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಸಿ ಇಲ್ಲಿ ತಹಸೀಲ್ದಾರ್ ಬೆಡ್ ತಿಂದಾರಂದಾಗ ಅವ್ರು ಎಲ್ಲಿರ್ಬೇಕು? ತಹಸೀಲ್ದಾರ್ ಅವ್ರು ಬೆಡ್ ತಿಂದಾಗ ಆಸ್ಪತ್ರೆ ಒಳಗಡೆನೆ ಇರ್ಬೇಕಲ್ಲ, ಹೇದಲ್ಲಿ ಒಳಗಡೆ ಉಳಿದು ಸಾಯಂಕಾಲ 9 ಸುಮಾರಿಗೆ 9 ಒಳಗಡೆನೆ ಅಲ್ಲಿಂದ ಹೋಗ್ತಾ ಇದ್ದಾರೆ. ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ, ಅದು ಹೋಗ್ತಾ ಇದ್ದಾರೆ. ಅದ್ರ ಜೊತೆ ತಹಸೀಲ್ದಾರ್ ಅವರು ಲೀವ್ ಅದನ್ನು ಅಥವಾ ನೌಕರಿ ಮಾಡಿ ಇದ್ದಾರೋ ಸತ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ರಾಯಚೂರು ಘಟನೆಯನ್ನು ಖಂಡಿಸಿ ಪ್ರತಿಭಟನೆಗಳು ನಡೀತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಶಾಂತಿ ಹಾಗೂ ಸುವ್ಯವಸ್ಥೆ ಅಂತ ಇದ್ದಂತಹ ನಮ್ಮ ರಾಜ್ಯ ಇವತ್ತು ಬರೀ ಪ್ರತಿಭಟನೆಗಳ ಒಂದು ನ್ಯೂಸ್ ಅನ್ನು ನಾವು ಪ್ರತಿ ದಿವಸ ನೋಡ್ತಾ ಇದೀವಿ. ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವರು ರಾಯಚೂರಿನ ಜಿಲ್ಲಾ ಸೆಷನ್ ನ್ಯಾಯಾಧೀಶರು. ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮುನಾಬಾದ್ ನಗರದ ಬಹುಜನ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ರಾಯಚೂರು ಘಟನೆಯನ್ನು ಖಂಡಿಸಿ ಅವತ್ತು ಏನು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ತಹಸೀಲ್ ಕಚೇರಿಗೆ ಹೋದಾಗ ಮನವಿ ಪತ್ರವನ್ನು ಸಲ್ಲಿಸೋದೋಸ್ಕರವಾಗಿ ಹೋದಾಗ ಅಲ್ಲಿರ್ತಕ್ಕಂಥ ಮುನಾಬಾದ್ನ ತಹಸೀಲ್ದಾರ್ ಸುಮಾರು 2 ತಾಸುಗಳಿಗೆ ನಮ್ಮ ನಾಯಕರುಗಳನ್ನು ಹೊರಗಡೆ ಕಾಯಿಸಿ ಏನು ತಮ್ಮ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. 2 ತಾಸುವರೆಗೆ ಕಾಯ್ದ ನಂತರವೂ ಕೂಡ ಅವರಿಗೆ ಹಾಲ್ ಒಳಗಡೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಸರ್ ನಾವು 2 ತಾಸಿಂದ ನಾವು ಇಲ್ಲಿ ಕಾಯ್ತಾ ಇದ್ದೀವಿ, ನೀವಾದ್ರೆ ಇಲ್ಲಿ ಮೀಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರ, ಬಂದು ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಬಂದು ನೀವು ನಮ್ಮ ಮನವಿ ಪತ್ರವನ್ನು ನೀವು ಸ್ವೀಕರಿಸಬಹುದಲ್ಲ ಅಂತ ಡಿಸ್ಕಷನ್ ನಾನೇನು ಡಿಸ್ಕಷನ್ ಆದ್ಮೇಲೆ
ಏನ್ರೆ ನಿಮ್ದು ಅದೇ ಬರೀ ಅಂಬೇಡ್ಕರ್ ಬರೀ ಸಂವಿಧಾನ ಬರೀ ನಿಮ್ಮ ಮೆಮೊರಂಡಮ್ ಅಂತ ಮಾತುಗಳನ್ನಾಡಿ ಇವರಿಗೆ ರೊಚ್ಚಿಗೆ ಬಿಸಿ ಅಂದ್ರೆ ಇನ್ನವಾದಲ್ಲಿ ಆದಂತಹ ಘಟನೆಗೆ ಕಾರಣಕರ್ತರು ವಿಶೇಷವಾಗಿ ಪ್ರಸಿದ್ಧರಿದ್ದಾರೆ ಒಂದು ವೇಳೆ ಅವರು ಸೌಜನ್ಯವನ್ನು ತೋರಿಸಿ ಒಬ್ಬ ಸರ್ಕಾರಿ ನೌಕರಸ್ಥನಾಗಿ ಏನು ಹೋರಾಟಗಾರ ಬಂದಿದ್ದಾರೆ ಒಂದು ಮನವಿ ಪತ್ರವನ್ನು ಸ್ವೀಕಾರ ಮಾಡಿದ್ರೆ ಅದು ಇಶ್ಯೂನೇ ಆಗ್ತಾ ಇರಲಿಲ್ಲ ಆದರೆ ಅಂತ ಘಟನೆಯನ್ನು ಅವರು ಮನದಲ್ಲಿ ಇಟ್ಕೊಂಡು ಅವರ ಮನಸ್ಸಿನಲ್ಲಿ ಎಷ್ಟೊಂದು ಏನು ಕಶ್ಮಲ ಇದೆ ಅಂತ